डॉक्टर बीआर अंबेडकर अवर 102ने जयंतोत्सव कार्यक्रम रोणा कांग्रेस कचेरी नेरवेरिसलायितु। माजी शासक जीएस पाटील अवर नेतृत्व में कार्यक्रम नडेसलागिद्दु। माजी शासक जीएस पाटील मातनाडि अंबेडकर अवर मुख्य ध्येय एनंद्रे संघटने धैर्य गुरी इट्कोंडु साधने सिगोदे अंबेडकर तत्व अंत हेळिद्रु। इदे संदर्भदल्लि रोणा तालूकिन डिएसएस अध्यक्षराद ईरप्प तेंगिनमनि ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು। ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿಎಸ್ ಪಾಟೀಲ್, ಕೆಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಐಎಸ್ ಪಾಟೀಲ್, ರೋಣಾ ಪುರಸಭೆ ಅಧ್ಯಕ್ಷ ಶ್ರೀಮತಿ ರಂಗವ್ವ ಎಸ್ ಭಜಂತ್ರಿ, ಪುರಸಭೆಯ ಉಪಾಧ್ಯಕ್ಷ ಮಿಥುನ್ಜಿ ಪಾಟೀಲ್, ನರೇಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ ದೋಸಲ್, ಬಸವರಾಜ್ ತಳ್ವಾರ್, ಎಸ್ಟಿ ಸಮಾಜದ ರೋಣಾ ತಾಲೂಕು ಅಧ್ಯಕ್ಷ ಪ್ರಕಾಶ್ ಹೊಸಳ್ಳಿ, ವೀರಪ್ಪ ತಗ್ಗಿನಮನಿ, ಮುತ್ತಣ್ಣ ಸಂಗಳದ ಸಂಜೀಯ ದೊಡ್ಡಮನಿ, ಪುರಸಭಾ ಮಾಜಿ ಅಧ್ಯಕ್ಷ ಅಯ್ಯಪ್ಪ ಹಲಗಿ, ಹನುಮಂತ ನಾಗರಾಜ್, ಬಸವರಾಜ್ ಕಾಳೆ, ವಿವಿ ಸೋಮನಕಟ್ಟಿಮಠ ಅಭಿಷೇಕ್ ನವಲ್ಗುಂದ, ಸೋಮು ನಾಗರಾಜ್, ಆನಂದ್ ಚಂಗಳಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು, ದಲಿತ ಸಮುದಾಯದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು। ರುದ್ರಪ್ಪ ಹೆಬ್ಬಳಿ, ಎನ್‌ಕೆಎಸ್ ಟಿವಿ 4, ರೋಣಾ। ಬಿಜೆಪಿ ಸರ್ಕಾರದ ರಚನೆ ಆದ್ಮೇಲೆ ಅವರು ಪ್ರಣಾಳಿಕೆಯಲ್ಲಿ ಇಟ್ಟಿದ್ರು ಅದು, ಇವತ್ತು ಅದನ್ನ ಅನುಷ್ಠಾನ ತರಲಿಕ್ಕೆ ಈಗಾಗಲೇ ಅಸೆಂಬ್ಲಿಯಲ್ಲಿ ಅದನ್ನ ಮಂಡಿಸಿದ್ದಾರೆ। ಅದಕ್ಕೆ ಇವತ್ತು ಬಹಳ ಆಲೋಚನೆ ಮಾಡತಕ್ಕಂತ ಒಂದು ವ್ಯವಸ್ಥೆ। ಅದಕ್ಕೆ ನಾವೆಲ್ಲ ಏನು ನಮ್ಮ ದೇಶದ ಎಲ್ಲಾ ದಲಿತ ಬಂಧುಗಳು ಇವತ್ತು ನಮ್ಮ ದೇಶದ ರಕ್ಷಣೆ ಮಾಡಬೇಕಾದ್ರೆ ಈ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ನಾವು। ಅದಕ್ಕೆ ಇವತ್ತು ಅವರ ಹುಟ್ಟುಹಬ್ಬ ದಿವಸ ಇವತ್ತು ಏನು ಅವರಲ್ಲಿ ಇರತಕ್ಕಂತ ಆದರ್ಶಗಳು ಇವತ್ತು ಅವೆಲ್ಲ ಮೈ ಗೆಡಿಸ್ಕೊಳ್ಬೇಕು। ಅವರಲ್ಲಿ ಇರತಕ್ಕಂತ ಚಿಂತನೆ, ಒಬ್ಬ ದಲಿತ ಒಬ್ಬ ಹಿಂದುಳಿದ ವರ್ಗ ಯಾವ ರೀತಿಯಾಗಿ ಅವರು ಮುಂದೆ ಬರಬೇಕು ಅನ್ನೋ ಚಿಂತನೆ ಅವರು ಏನು ಹೇಳ್ತಿದ್ರು, ನಮ್ಮ ಶಿಕ್ಷಣ ಸಂಘಟನೆ ಹೋರಾಟ ಅವರ ಮೂರು ಅವರ ಸ್ಲೋಗನ್ಸ್ ಹೌದಲ್ಲ, ಶಿಕ್ಷಣ ಸಂಘಟನೆ ಹೋರಾಟ, ಆ ದಿಶೆಯಲ್ಲಿ ಇವತ್ತು ನಾವೆಲ್ಲ ಅವರ ವಿಚಾರಧಾರೆಗಳಿಗೆ ನಾವೆಲ್ಲ ಬದ್ಧರಾಗಿ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಈ ದೇಶ ರಕ್ಷಣೆ ಮಾಡತಕ್ಕಂತ ಈ ಸಂವಿಧಾನ ರಕ್ಷಣೆ ಮಾಡತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ಅಂತ ಒಂದು ಶಕ್ತಿ ನಮ್ಮೆಲ್ಲರಿಗೆ ದೀಪಾಲಿಸಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿ ಅವರ ಪಾದಗಳಲ್ಲಿ ಕೇಳಿಕೊಂಡು ಇವತ್ತು ನನಗೂ ಕೂಡ ಈ ಸಂದರ್ಭದಲ್ಲಿ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ನಿಮ್ಮೆಲ್ಲರಿಗೆ ಒಂದಿಸಿ ನನ್ನ ಎರಡು ಮಾತುಗಳು। ನಲ್ಲಿ ಕೂಡ ಶಾಸಕರಾಗಿ ಕೆಲಸ ಮಾಡಿದ್ರು ಇವರು, ಅಲ್ಲಿರ್ತಕ್ಕಂತ ಜನಾಂಗದ ಬಗ್ಗೆ ಇರ್ತಕ್ಕಂತ ಪ್ರೀತಿ, ಅವರ ಏಳಿಗೆ ಸಾಮಾಜಿಕ ನ್ಯಾಯವನ್ನ ಕೊಡಿಸ್ತಕ್ಕಂತ ಅವರ ಇರ್ತಕ್ಕಂತ ಕರ್ತೃ ಶಕ್ತಿಯನ್ನ ಗುರುತಿಸಿ ಅವರಿಗೆ ಮೊದಲೇ ಕ್ಯಾಬಿನೆಟ್ನಲ್ಲಿ ಅವರಿಗೆ ಲಾ ಮಿನಿಸ್ಟರ್ ಆಗಿ ಮತ್ತು ಏನು ಇವತ್ತು ನಾವು ಜಸ್ಟಿಸ್ ಮಂತ್ರಿಯನ್ನಾಗಿ ಮಾಡುವಂಥ ನಮ್ಮ ದೇಶದ ಅವತ್ತಿನ ಪ್ರಧಾನಮಂತ್ರಿಗಳಾದಂಥ ದಿವಂಗತ ಜವಾಹರಲಾಲ್ ನೆಹರು ಅವರು ಮಾಡಿದ್ರು, ಅವ್ರದ್ದು ಅಂಥ ಅವಕಾಶ ಅಷ್ಟಕ್ಕೆ ಸಾಲಲಿಲ್ಲ। ಅವತ್ತಿನ ದಿನಮಾನಗಳಲ್ಲಿ ನಮ್ಮ ದೇಶದ ಸಂವಿಧಾನ ರಚನೆ ಮಾಡತಕ್ಕಂಥ ಒಂದು ಸಂದರ್ಭ, ಅವತ್ತಂಥವರ ಅಂಥ ಪರಿಸ್ಥಿತಿಯಲ್ಲಿ ಅವತ್ತಿನ ಎಲ್ಲ ಹಿರಿಯರು ಇವತ್ತು